ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಕಾರ್ಯಕ್ರಮ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದ್ದು, ಇವತ್ತು ಬೈಲ್ಹೊಂಗಲ್ ತಾಲೂಕಿನ ಬೈಲ್ವಾಡ್ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಎಂಜಿ ಹಿರೇಮಠ್ ಅವರು ಬೆಳಗಾವಿಯಿಂದ ಸರ್ಕಾರಿ ಬಸ್ನಲ್ಲಿ ಆಗಮಿಸಿದರು. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ವರ್ತಿ ಸಿದ್ದಬಸವೇಶ್ವರ ದೇವರ ದರ್ಶನ ಪಡೆದು, ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಲ್ಯಾಬ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಊರಿನ ವೀರ ಯೋಧನ ಸ್ಮಾರಕಕ್ಕೆ ಮಾಲೆಯನ್ನು ಅರ್ಪಿಸಿದರು. ನಂತರ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಆರತಿಯನ್ನು ಬೆಳಗಿ ತಿಲಕವನ್ನಿಟ್ಟು, ಪುಟಾಣಿ ಮಕ್ಕಳು ಹೂಗಳನ್ನು ನೀಡಿ, ಡೊಳ್ಳು ಕುಣಿತದೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಗ್ರಾಮಕ್ಕೆ ಸ್ವಾಗತಿಸಲಾಯಿತು. ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮಸ್ಥರ ಸಮಸ್ಯೆಗಳಿಗೆ ಗ್ರಾಮದಲ್ಲಿಯೇ ಪರಿಹಾರ ನೀಡುವ ವಿನೂತನ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಪ್ರತಿ ತಿಂಗಳ ಮೂರನೇ ಶನಿವಾರ ಪ್ರತಿ ತಾಲೂಕಿನ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇವತ್ತಿನ ದಿನ ಬೈಲ್ಹೊಂಗಲ್ ತಾಲೂಕಿನ ಬೈಲ್ವಾಡ್ ಗ್ರಾಮದ ಪ್ರತಿ ಮನೆ ಮನೆಗೆ ತೆರಳಿ ಜನರ ಕುಂದುಕೊರತೆಗಳನ್ನು ಆಲಿಸಿದರು. ಈ ವೇಳೆ ಅತಿ ಸಹನೆಯಿಂದ ಬಡವರ ಕಷ್ಟಗಳನ್ನು ಜಿಲ್ಲಾಧಿಕಾರಿರವರು ಜನರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರಿ ಶಾಲೆಯ ಮುಖ್ಯ ವೇದಿಕೆಯತ್ತ ಆಗಮಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ನೀಲಕಂಠ ಮಹಾಸ್ವಾಮಿಗಳು, ವರ್ತಿ ಸಿದ್ದಬಸವೇಶ್ವರ ಮಠ ಬೈಲ್ವಾಡ್, ಶ್ರೀ ಎಂಜಿ ಹಿರೇಮಠ್ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀ ಮಹಾಂತೇಶ್ ಕೌಜಲಿಗಿ ಶಾಸಕರು ಬೈಲ್ಹೊಂಗಲ್, ಇವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅಂಗವಿಕಲರಿಗೆ ವೀಲ್ ಚೇರ್ ಹಾಗೂ ಸೈಕಲ್ಗಳನ್ನು ನೀಡಲಾಯಿತು. ಹಾಗೂ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಊರಿನ ಜನರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರ ಮನವಿಯನ್ನು ಸಹ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ನೀಲಕಂಠ ಮಹಾಸ್ವಾಮಿಗಳು, ವರ್ತಿ ಸಿದ್ದಬಸವೇಶ್ವರ ಮಠ ಬೈಲ್ವಾಡ್, ಶ್ರೀ ಮಹಾಂತೇಶ್ ಹಿರೇಮಠ್ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀ ಮಹಾಂತೇಶ್ ಕೌಜುಲಿಗಿ ಶಾಸಕರು ಬೈಲ್ಹೊಂಗಲ್, ಜಿಲ್ಲಾ ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು, ಸಮಸ್ತ ಊರಿನ ನಾಗರಿಕರು ಉಪಸ್ಥಿತರಿದ್ದರು. ಎರಡ್ ಸಾವಿರದ ಇಪ್ಪತ್ತೊಂದನೆಯ ಸಾಲಿನಲ್ಲಿ ಕಂದಾಯ ಇಲಾಖೆ ಅಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ನಡೆ ಸ್ಟಾರ್ಟ್ ಆಗಿದೆ, ಮತ್ತೆ ರಿಓಪನ್ ಮಾಡಿರೋದ್ರಿಂದ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈಗ ನೆಕ್ಸ್ಟ್ ಈಗ ಅಂದರೆ ವಿಚಾರ ಮಾಡ್ತಾ ಇದ್ದೀವಿ, ಈಗ ಓಪನ್ ಮಾಡದೇ ಇದ್ದಾಗ ಒಂದು ಸಮಸ್ಯೆ ಆಗಿದೆ, ಆರು ದಿವಸ ಮಾಡಲಿಲ್ಲ ನಾವು. ಒಂದರವರೆಗೆ ನಾವು ಸ್ಟಾರ್ಟ್ ಸ್ವಲ್ಪ ಕೂಡ ಭಾಳ ಟಿವಿಗಳು ಬಂದು ನಾನು ಅಲ್ಲಿವರೆಗೆ ಎಲ್ಲ ಕಡೆ ಓಪನ್ ಆಗುತ್ತೆ. ಅಲ್ಲಿ ಸಾಧ್ಯವಾಗಿ ಸಾಕಿದ್ದೀವಿ, ಅವ್ರು ಕೊಡೋದ್ರಲ್ಲಿ ಏನಾಗುತ್ತೆ, ಮಹಾರಾಷ್ಟ್ರದಿಂದ ಬರೋ ಜನ ಬರ್ತಾರೆ ಚಿಂಚಲಿ ಮಾಯಕ್ಕ ಸರ್. ಏನು ಕ್ರಮ ಇರಬೇಕು ಅಲ್ಲಿ ಜನ ಬರ್ತಾ ಇದೆ ಈಗ ಈಗ ಒಂದು ಮುಂದೆ ಅಲ್ಲಿ ಅಧ್ಯಕ್ಷರು ನಮಗೆ ವಿಶೇಷ ಸಮಸ್ಯೆ ಇಲ್ಲ, ರಾಜ್ಯಕ್ಕೆ ಬೇರೆ ಬೆಳಗಾವಿಗೆ ಬೇರೆ ಬೆಳಗಾವಿಗೆ ಬೇರೆ ಅಂದರೆ ಬೆಳಗಾವಿಯಿಂದ ಈಗ ಮಾಡುವ ಜಿಲ್ಲೆಗಳನ್ನ ಹಿಡ್ಕೊಂಡು ಅವ್ರು ನಿರ್ಧಾರ ಹೇಳಿದ್ದಾರೆ. ಎಲ್ಲಮ್ಮ ಗುಡ್ಡಕ್ಕೆ ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಈಗ ಸ್ಟಾರ್ಟ್ ಆಗಿದೆ, ಮತ್ತೆ ರಿಓಪನ್ ಮಾಡಿರೋದ್ರಿಂದ ಏನಾದರೂ ಮತ್ತೆ ಈಗ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈಗ ಅಂದರೆ ಈಗ ವಿಚಾರ ಮಾಡ್ತಾ ಇದ್ದೀವಿ ನಾವು, ಈಗ ಓಪನ್ ಮಾಡದೇ ಇದ್ದಾಗ ಒಂದು ಸಮಸ್ಯೆ ಆಯಿತು, ಭಾಳ ದಿವಸ ಮಾಡಲಿಲ್ಲ ನಾವು, ಫೆಬ್ರವರಿ ಒಂದರವರೆಗೆ ನಾವು ಮಾಡಲೇ ಇಲ್ಲ. ಭಾಳ ಟೀಕೆಗಳು ಬಂದು ಹೋಗುತ್ತೆ,
ಬಟ್ ನಾನು ಅಲ್ಲಿವರೆಗೆ ತಾಳ್ಕೊಂಡಿದ್ದೆ, ಬಟ್ ಎಲ್ಲ ಕಡೆ ಓಪನ್ ಆಗಿದೆ ಆಗಲಿ ಅಂತೇಳಿ ನಾವು ಸರಳವಾಗಿ ಸಾಂಕೇತಿಕವಾಗಿ ಅಂತ ಕೊಟ್ಟಿದ್ದೀವಿ. ಅದು ಕೊಟ್ಟ ಮೇಲೆ ಏನಾಗೈತೆ, ಮಹಾರಾಷ್ಟ್ರದಿಂದ ಬರೋ ಜನ ಭಾಳ ಚಿಂಚಲೆ ಮಯಕ್ಕೆ ಸರ್ ಏನು ಕ್ರಮ ಜನ ಬರ್ತಾ ಇದ್ದಾರೆ. ಈಗ ಈಗ ಒಂದು ನಮಗೆ ಅಲ್ಲಿ ಅಧ್ಯಕ್ಷರು ಇರುತ್ತಾರೆ, ಮಾಮಿನಿ ಸಾಹೇಬರು ಇರುತ್ತಾರೆ. ನಾನು ಇವತ್ತು ಮಾತಿ ಚರ್ಚೆ ಮಾಡ್ತೀನಿ, ಮತ್ತೆ ನಿರ್ಬಂಧವನ್ನು ಹೇರಬೇಕಾ ಅನ್ನೋ ವಿಚಾರ ಯಾವ ರೀತಿ ಅಂದರೆ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕು ಉದ್ದೇಶ ಅಂದರೆ ರಾಷ್ಟ್ರದಲ್ಲಿ ಬರೋದು ಕಡಿಮೆ ಮಾಡಿದ್ರೆ ಹೋಗಿತ್ತು. ನಮ್ಮಲ್ಲಿ ನಮ್ಮಲ್ಲೇನು ಈಗಲೇ ಹೋಗಬೇಕಂತ ಏನು ಹೌದು ಎರಡೇ ದೇವಸ್ಥಾನದ್ದು ಇರೋದು ಉಡುಗೆಯಲ್ಲಿ ಏನು ಜಾತ್ರೆ ಆಗಲಿ ಏನಾಗಲಿ ಏನು ಪ್ರಾಬ್ಲಮ್, ಯಾಕಂದರೆ ಲೋಕಲ್ದವರೇ ಇರ್ತಾರೆ. ಆ ಎರಡೇ ದೇವಸ್ಥಾನಗಳಿಗೆ ಮಹಾರಾಷ್ಟ್ರದಿಂದ ಭಕ್ತರು ಎರಡು ದೇವಸ್ಥಾನಗಳಿಗೆ ಈಗ ನೆಕ್ಸ್ಟ್ ಮಂತ್ ಅಂದರೆ ಜಾತ್ರೆ ಚಾಲು. ಅಲ್ಲಿಂದ ಬರೋದು ನಿರ್ಬಂಧ ಇರಲಿ ಸರ್. ಹಾಂ ಅದೇ ಸರ್, ಅದನ್ನೇ ನಿರ್ಬಂಧ ಮಾಡಬೇಕು. ಇಲ್ಲೂ ಕೂಡ ಅಲ್ಲಿ ದರ್ಶನ ತೋಳುವಲ್ಲಿ ನಿರ್ಬಂಧ ಮಾಡಬೇಕು ಸರ್. ಈಗ ಬಸ್ ಸಂಚಾರ ಐತಲ್ಲ ಸರ್, ಅದು ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ ಅನ್ನೋ ಸರ್ ಹಳ್ಳಿಗೆ ಅದೊಂದು ಸಮಸ್ಯೆ ಇರ್ತದೆ. ಅಲ್ಲಿ ಹಳ್ಳಿಗಳಿಗೆ ಬಿಡ್ತಾ ಇಲ್ಲ ನಮ್ಗೆ ವರ್ಕೌಟ್ ಆಗ ಬರೀ ಅಕ್ಕ ಬರೀ.